ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬ್ಲಾಕ್ ಟಿಕೆಟ್ ನವೀನ್. ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಆಗ್ತಾ ಇದ್ದೀನಿ. ಸ್ವಲ್ಪ ಬೇರೆ ಕೆಲಸದಲ್ಲಿ ಸ್ವಲ್ಪ ಬಿಸಿ ಆಗಿಬಿಟ್ಟಿದ್ದೆ, ಅದರಿಂದ ಸಿನಿಮಾನ ನೋಡೋಕ್ಕಾಗಿಲ್ಲ. ಸೊ ಇವತ್ತು ನಾನು ಒಂದ್ ಸಿನಿಮಾನ ನೋಡ್ತಾ ಇದ್ದೆ. ಅದು ಯಾವ್ದಂದ್ರೆ ಅವನೇ ಶ್ರೀಮನ್ ನಾರಾಯಣ ಸಿನಿಮಾ. ಆಲ್ರೆಡಿ ಇದು ರಿಲೀಸ್ ಆಗೋಯ್ತು ಲಾಸ್ಟ್ ವೀಕ್ ನಾನು ನೋಡೋಕ್ಕಾಗಿಲ್ಲ. ಈ ವೀಕ್ ಹೋಗಿ ನೋಡ್ಬಿಟ್ಟೆ. ಸರಿ, ಆ ಫಿಲಂ ನೋಡೋಣ, ನನಗೇನು ಅನಿಸ್ತು ಅಂತ ಒಂದು ವಿಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ನನಗೇನು ಅನಿಸ್ತು ಆ ಸಿನಿಮಾ ನೋಡೋದ್ಮೇಲೆ, ನನ್ನ ಒಂದು ಒಪಿನಿಯನ್ ಈ ಸಿನಿಮಾಗೆ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ಚಾನಲ್ ಕೆಳಗೆ ಕಾಣುವಂತ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಆಗ್ಲಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಅವಾಗಲೇ ನಾನು ಈ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅದು ನಿಮ್ಗೆ ಬಂದು ತಲುಪುತ್ತೆ. ಓಕೆ, ಅವನೇ ಶ್ರೀಮನ್ ನಾರಾಯಣ ಸಿನಿಮಾ ಯಾವ ತರ ಇತ್ತು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಹೋಗಿ ನೋಡ್ಕೊಂಡ್ ಬರೋಣ. ಅವನೇ ಶ್ರೀಮನ್ ನಾರಾಯಣ, ಓಕೆ, ಈ ಮೂವಿದು ಒಳ್ಳೆ ಏನಂದ್ರೆ, ಇದು ಒಂದು ಟ್ರೆಜರ್ ಅಂಡ್ ಸಿನಿಮಾ. ಇಲ್ಲಿ ನಮ್ಮ ಹೀರೋ ಒಂದು ಇನ್ಸ್ಪೆಕ್ಟರ್, ಅವ್ರ ಜೊತೆ ಒಂದು ಕಾನ್ಸ್ಟೇಬಲ್, ಅವರಿಬ್ಬರು ಹೋಗಿ ಆ ಟ್ರೆಜರ್ ಕದ್ಕೊಂಡು ಹೋದ ಒಂದು ಟ್ರೆಜರ್ ನ ವಾಪಸ್ ತಗೊಂಬಂದ್ರ ಇಲ್ವಾ ಅನ್ನೋದೇ ಇಡೀ ಸಿನಿಮಾ. ಈ ಮೂವಿ ಇದಿಷ್ಟೇ ರೀ, ಒನ್ ಲೈನರ್, ಓಕೆನಾ? ಇದಕ್ಕೆ ಮೇಲೆ ನಾನು ಏನ್ ಹೇಳಲ್ಲ. ನೀವು ಹೋಗಿ ಸಿನಿಮಾ ನೋಡಿ, ನೋಡಿಲ್ಲ ಅಂದ್ರೆ ನೋಡಿದವರಿಗೆ ಫೈನು. ಓಕೆ, ನೆಕ್ಸ್ಟ್ ಈ ಸಿನಿಮಾದಲ್ಲಿ ನನಗೆ ಇಷ್ಟವಾಗಿರುವಂತ ಒಂದು ಕೆಲವೊಂದು ಸೀನ್ಸ್. ನನಗೆ ಇದರಲ್ಲಿ ಇಷ್ಟವಾಗಿದೆ ಅಂದ್ರೆ ಕ್ಯಾಮ್ರಾ ವರ್ಕ್ ತುಂಬಾ ಅದ್ಭುತವಾಗಿತ್ತು. ಏನಕ್ಕಂದ್ರೆ ನಮ್ಮ ಹೀರೋ ಬಂದು ಒಂದು ಗುಹೆ ಒಳಗೆ ಹೋಗುವಂತ ಒಂದು ಸೀನ್, ಅಲ್ಲಿ ಅವರು ಯಾವುದೇ ಆದಂತ ಒಂದು ಲೈಟಿಂಗ್ ಇರಲ್ಲ, ಆ ಬೆಂಕಿ ಚಂಡು ನಡ್ಕೊಂಡು ಹೋಗ್ಬೇಕು ಒಳಗಡೆ ಅಷ್ಟೇ. ಅಲ್ಲಿ ಆ ನ್ಯಾಚುರಲ್ ಲೈಟಿಂಗ್ ಅಲ್ಲಿ ಅಂದ್ರೆ ಆ ಬೆಂಕಿ ಇಲ್ದ ಬರುವಂತ ಎಷ್ಟು ಬೆಳಕು ಇರುತ್ತೆ ಅಷ್ಟು ಮಾತ್ರ ಲೈಟಿಂಗ್ ಇರುತ್ತೆ. ಆ ಸೀನ್ ನಂಗೆ ತುಂಬಾ ಇಷ್ಟ ಆಯ್ತು. ನೀವು ನೋಡಿದ್ರೆ ನಿಮ್ಗೆ ಕೂಡ ಆ ಸೀನ್ ಇಷ್ಟ ಆಗ್ಬೋದು ಅಂತ ನನ್ನ ಒಂದು ಫೀಲು. ನೆಕ್ಸ್ಟ್ ಇದರಲ್ಲಿ ನನಗೆ ಇಷ್ಟ ಆಗಿದ್ರು ರಕ್ಷಿತ್ ಶೆಟ್ಟಿ ಮತ್ತೆ ಅವ್ರ ಜೊತೆ ನಡೆಸಿರುವಂತ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ರು ಇಬ್ಬರು. ಆಮೇಲೆ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿತ್ತು ಈ ಸಿನಿಮಾದಲ್ಲಿ. ನೀವು ನೋಡಿದ್ರೆ ನಿಮಗೂ ಕಾಮಿಡಿ ಎಲ್ಲ ಇಡ್ಸಿರ್ಬೋದು ಅಂತ ನಾನು ಒಂದು ಫೀಲು. ಕಾಮಿಡಿ ಎಲ್ಲ ತುಂಬಾ ಅದ್ಭುತವಾಗಿತ್ತು. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸ್ ಅದೆಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ರು. ಆಮೇಲೆ ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಬೇಕು, ಅವ್ರು ಯಾವ ತರ ಆಕ್ಟಿಂಗ್ ಮಾಡಬೇಕು ಅಂತ ಮಾಡಿರುವಂತ ಒಂದು ಡಿಸೈನ್ ಕ್ಯಾರೆಕ್ಟರೈಸೇಷನ್ ಅಂತ ಹೇಳ್ತಾರಲ್ವ, ಅದೆಲ್ಲ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸಚಿನ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ರು. ಇವ್ರಿಗೆ ಇದೇ ಕ್ಯಾರೆಕ್ಟರ್ ಕೊಡ್ಬೇಕು, ಇವ್ರು ಇಷ್ಟೇ ಆಕ್ಟಿಂಗ್ ಮಾಡಬೇಕು ಅಂತ ತುಂಬಾ ಅದ್ಭುತ, ಇದೇ ತರನೇ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅವ್ರು ಆಲ್ರೆಡಿ ಒಂದು ಮೈಂಡ್ ಸೆಟ್ ಇತ್ತು ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ. ನಂಗೆ ಹಂಗೆ ಅನಿಸ್ತಾ ಇದ್ದಿದ್ದು ಅವ್ರ ನೀನ್ ಹಿಂಗೆ ಆಕ್ಟಿಂಗ್ ಮಾಡ್ಬೇಕಪ್ಪ, ಈ ತರ ಮಾಡಬಾರ್ದು ಅಂತ ಹೇಳುವಂತ ಮಾಡಿಸಿರುವಂತ ವಿಧಾನದೆಲ್ಲ ತುಂಬಾ ಅದ್ಭುತವಾಗಿತ್ತು. ಪ್ರತಿಯೊಂದು ಆಕ್ಟರ್ ಮತ್ತೆ ನಟ ಮತ್ತು ನಟಿಯರು ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ನೆಕ್ಸ್ಟ್ ಇದ್ರಲ್ಲಿ ನನಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ಇಡ್ಸಿದಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್. ಇದೇನಂದ್ರೆ ಎಲ್ಲ ಒಂದು ಸೆಟ್ ಒಂದು ಅಂದ್ರೆ ಏನಂದ್ರೆ ಯಾವ ಆ ಸಿಟಿನೇ ಇಲ್ಲ, ಇವರೇ ಕ್ರಿಯೇಟ್ ಮಾಡಿ ಆ ಸಿಟಿನ ಮಾಡಿರೋ, ಅಂದ್ರೆ ಎಲ್ಲ ಸೆಟ್ ಆಗ್ಬಿಟ್ಟು ಮಾಡಿರೋದು, ಓಕೆನಾ? ಅದನ್ನ ಯಾವ ತರ ನ್ಯಾಚುರಲ್ ಆಗಿ ತೋರಿಸ್ಬೇಕು ಅಷ್ಟು ಅದ್ಭುತವಾಗಿ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ನಿಮಗೆ ಕೆಲವೊಂದು ಕಡೆ ನಿಮ್ಗೆ ಏನಿದು ಈ ತರ ಒಂದು ಸಿಟಿ ಇದೆಯಾ ಅಂತ ಒಂದು ಫೀಲ್ ಕ್ರಿಯೇಟ್ ಮಾಡೋ ತರ ಸೀನ್ಸ್ ಎಲ್ಲ ಇರುತ್ತೆ, ತುಂಬಾ ಅದ್ಭುತವಾಗಿ ಮಾಡಿದ್ರು. ಆ ಸೆಟ್ ಇದಲ್ವಾ, ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ರು. ನೆಕ್ಸ್ಟ್ ಆಮೇಲೆ ಅವರು ಇದು ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಗಿನ ಪೀರಿಯಡ್ ಅಲ್ಲಿ ಯಾವ ತರ ಕಾಸ್ಟ್ಯೂಮ್ಸ್ ಇರಬೇಕು ಆ ತರ ಕಾಸ್ಟ್ಯೂಮ್ಸ್ ಎಲ್ಲ ಇತ್ತು, ತುಂಬಾ ಅದ್ಭುತವಾಗಿತ್ತು. ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ನೆಗೆಟಿವ್ ಬಗ್ಗೆ ಬಂದ್ರೆ ನನಗೇನ್ ಅನ್ಸ್ತಂದ್ರೆ ಈ ಸಿನಿಮಾ ತುಂಬಾ ಲೆಂತ್ ಆಗೋಯ್ತು ಅಂತ. ಸ್ವಲ್ಪ ಕಟ್ ಡೌನ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಬರ್ತಾ ಇತ್ತು ಅಂತ ಒಂದು ಫೀಲು. ತುಂಬಾ ಲೈಕ್ 3 hours ಕುತ್ಕೊಂಡು ಸಿನಿಮಾ ನೋಡೋದು ಈಗಿನ ಕಾಲದಲ್ಲಿ ಅದು ಎಲ್ಲಾರ ಕೈಲಿ ಸಾಧ್ಯ ಅಂದ್ರೆ ಅದು ಗೊತ್ತಿಲ್ಲ. ನನಗಂತೂ ಏನಪ್ಪ ಇದು ಇಷ್ಟು ಲೆಂತ್ ಆಗೋಯ್ತಾ ಅಂತ ಒಂದು ಫೀಲ್ ಅಂತ ಕ್ರಿಯೇಟ್ ಮಾಡೇ ಮಾಡ್ತು. ಆಮೇಲೆ ಇಲ್ಲಿ ಸ್ವಲ್ಪ ಲಾಜಿಕ್ ಮಿಸ್ಟೇಕ್ಸ್ ತುಂಬಾ ಇದೆ. ಕೆಲವೊಂದು ಕ್ಯಾರೆಕ್ಟರ್ಸ್ ಯಾಕೆ ಆತರ ಮಾಡಿದ್ರು, ಕೆಲವೊಂದು ಕ್ಯಾರೆಕ್ಟರ್ಸ್ ಏನಕ್ಕೆ ಈ ತರ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಲಾಸ್ಟ್ ತನಕ ಅವ್ರು ಹೇಳೋದೇ ಇಲ್ಲ. ನಾವೇ ಒಂದು ಅಸ್ಯೂಮ್ ಮಾಡ್ಕೊಂಡು ಬರಬೇಕು. ಆತರ ಒಂದು ಲಾಜಿಕ್ ಮಿಸ್ಟೇಕ್ಸ್ ಇದರಲ್ಲಿ ಇದೆ. ಅದೆಲ್ಲ ನೀವು ಬಿಟ್ಬಿಟ್ರೆ ಇದು ಒಂದು ಓವರ್ ಆಲ್ ಒಂದು ಫ್ಯಾಮಿಲಿ ವಾಚಬಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಇಲ್ಲಿ ತನಕ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಎಂಜಾಯ್ ಮಾಡಿ. ಇದು ನಾನು ಈ ಸಿನಿಮಾ ನೋಡೋಮ ನನಗನ್ಸಿದ ಒಂದು ಒಪಿನಿಯನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಒಪಿನಿಯನ್ ಕಮೆಂಟ್ ಮೂಲಕ ನನಗೆ ತಿಳಿಸಂಗಿದ್ರೆ ತಿಳಿಸ್ಬೋದು, ಓಕೆನಾ? ನೋಡಿಲ್ದಿರೋರು ನೋಡಿ, ನೋಡಿರೋರು ಫೈನ್, ಓಕೆನಾ? ಇದಿಷ್ಟು ರೀ ಈ ಸಿನಿಮಾದ ಬಗ್ಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಒಪಿನಿಯನ್. ಇದು ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ಜೊತೆ ನಾನು ತಿರ್ಗಾ ಬಂದು ಭೇಟಿ ಆಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್.